ವೇದಿಕೆಯಲ್ಲಿ ಶಾಸಕ ರಾಜುಗೌಡ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ದಾರೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ದಾರೆ ಶಾಸಕ ರಾಜುಗೌಡ ಮೀಸಲಾತಿ ಹೆಚ್ಚಿಸಿದ್ದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಸ್ವಾಮೀಜಿಗಳಿಗೆ ಈ ರೀತಿಯಾಗಿ ನಮಿಸಿದ್ದಾರೆ ಬಸಪ್ಪಣ್ಣ ಎಲ್ಲವನ್ನೂ ಸಹಿಸಿ ಕೆಲಸ ಮಾಡಿದ್ದಾರೆ ನಾವು ಈ ಸರ್ಕಾರಕ್ಕೆ ಸದಾ ಗುಲಾಮರಾಗಿರ್ತೀವಿ ಜೋಡು ಗುಂಡಿಗೆ ಇದ್ದವರಿಗೆ ಮಾತ್ರ ಇದು ಸಾಧ್ಯ ಮೀಸಲಾತಿ ಕುಟ್ಟ ಗಂಡುಗಲಿ ಬೊಮ್ಮಾಯಿ ಅಣ್ಣ ಅಂತ ಹೇಳಿ ಅವರನ್ನ ಹಾಡಿ ಹೊಗಳಿದ್ದಾರೆ ಸುರಪುರ ಶಾಸಕ ರಾಜುಗೌಡ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರ ನಮಗೆ 7% ರಿಜರ್ವೇಷನ್ ಮತ್ತು ಎಸ್ಸಿ ಸಮಾಜಕ್ಕೆ 17% ರಿಜರ್ವೇಷನ್ ಸಿಗ್ತಿದ್ದಿಲ್ಲಪ್ಪ ಅದು ನೋಡ್ರಿ ಯೋಚನೆ ಮಾಡ್ರಿ ಮನೆಯಾಗ ಹೆಂಡತಿ 2 ನಿಮಿಷ ಚಾ ಲೇಟ್ ಆಗಿ ಕೊಟ್ರೆ ಏಯ್ ತಡ ಆಯ್ತು ಅಂತೀವಿ ಯಾರಾದರೂ ಧರಣಿ ಮಾಡ್ತೀವಿ ಅಂದ್ರೆ 6ರಿಂದ 8 ತಾಸು ಧರಣಿ ಮಾಡ್ತೀವಿ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆ ಆದ್ರೆ ನಮ್ಮ ಗುರುಗಳು 247ನೇ ದಿನ ಇವತ್ತು 247ನೇ ದಿನ ಅಷ್ಟು ದಿನ ಧರಣಿ ಮಾಡಿದ್ರು ಶಾಂತಿ ರೀತಿಯಿಂದ ಮಾಡಿದ್ರು ಇವತ್ತೇನೆ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗುರುಗಳು ಅದಕ್ಕೆ ಸಪೋರ್ಟ್ ಮಾಡಂತ ಕೆಲಸವನ್ನು ಮಾಡಿದ್ರು ಆ ಗುರುಗಳು ನಾವು ಯಾವತ್ತೂ ಮರಿಬಾರದು ಮತ್ತು ಎಸ್ಸಿ ಎಸ್ಟಿ ಕ್ರಿಯಾ ಸಮಿತಿ ಏನ್ ಮಾಡಿದ್ರು ಅವರೆಲ್ಲರಿಗೂ ನಾವು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇವೆ ಇಷ್ಟು ದಿನ ಮಳೆ ಬರಲಿ ಬೀಸರು ಬರಲಿ ಬೆಕ್ಕಾದಿದ್ರು ಆ ಟೆಂಟ್ನಾಗ ಒಬ್ಬರೇ ಕುಂದರು ಅವ್ರು ನೋಡಿ ನಾವಿಲ್ಲಿ ವಿಧಾನಸೌಧದಾಗ ಹುಚ್ಚುಚ್ಚು ಮಾತಾಡ್ತಿದ್ವಿ ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಕಾರ್ಜೋಳ ಸರ್ ಮಳೆ ಬರಂಗಿಲ್ಲ ಚಿಂತೆ ಮಾಡಬೇಡ್ರಿ ಹಾಂ ಅವ್ರು ಹೇಳಿದ್ರು ಏನು ಹೇಳಿದ್ರು ರಾಜು ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ನಂಗೆ ಸಂಪೂರ್ಣ ವಿಶ್ವಾಸ ಅದಪ್ಪ ಹುಚ್ಚುಚ್ಚು ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ರು ಹೆಂಗಿದ್ರು ನನಗೆ ಮಾಡಿಕೊಡ್ತಾರಂತ ಸಂಪೂರ್ಣ ವಿಶ್ವಾಸ ಅದ ಅಂತೇಳಿ ನಮ್ಮ ಗುರುಗಳು ನಮಗೆ ಸಮಾಧಾನ ಮಾಡಿಸೋಂಥ ಕೆಲಸವನ್ನು ಮಾಡ್ತಿದ್ರು ಆದರೂ ನಾನು ಹೇಳ್ತಾನೆ ಬಸಪ್ಪಣ್ಣ ನಿನಗೆ ಭಾಳ ತ್ರಾಸು ಕೊಟ್ಟಿ ನಾವು ಅಷ್ಟಿಷ್ಟು ತ್ರಾಸು ಕೊಟ್ಟಿಲ್ಲ ನಮ್ಮ ತ್ರಾಸನ್ನೆಲ್ಲ ಹೊಟ್ಟೆಗೆ ಹಾಕೆಂದು ನಿನಗೆ ಅಷ್ಟಿಷ್ಟು ಕಾಟ ನಾವು ಕೊಟ್ಟಿಲ್ಲ ಇಷ್ಟೊಂದು ಗಟ್ಟಿ ನಿರ್ಧಾರ ಮಾಡಬೇಕಂದ್ರೆ ನಮ್ಮ ಹಳ್ಳಿಯಾಗ ಹೇಳ್ತೀವಿ ಜೋಡು ಗುಂಡಿಗೆ ಅವನಿಗೆ ಮಾತ್ರ ಸಾಧ್ಯ ಜೋಡು ಗುಂಡಿಗೆ ಅವ ನಿನಗ ಇಲ್ಲಂದ್ರೆ ಯಾರು ಮಾಡಕ್ ಸಾಧ್ಯ ಆಗ್ತಿದ್ದಿಲ್ಲ ಇತಿಹಾಸವನ್ನು ಸೃಷ್ಟಿ ಮಾಡಂತ ಕೆಲಸ ನೀನು ಮಾಡಿದಿ ಇವತ್ತು ನಮ್ಮ ಎಸ್ಸಿ ಎಸ್ಟಿ ಜನಾಂಗಗಳಿಗೆ 77 ವರ್ಷದಾಗ ಮೊದಲನೇ ಬಾರಿ ರಿಸರ್ವೇಷನ್ ಹೆಚ್ಚಾಗಂತ ಕೆಲಸ ಅಂತ ಮಾಡಿಸ್ಕೊಟ್ಟಿದೆ ಯಾರು ಮಾಡಿದ್ರು ನಮಗೆ ಜಾತಿ ಹೆಚ್ಚು ಮಾಡಂತದ್ ಮಾಡ್ಯಾರಣ್ಣ ರಿಸರ್ವೇಷನ್ ಹೆಚ್ಚು ಮಾಡಂತದ್ ಮಾಡಿಲ್ಲ ನಮಗೆ ಯಾರು ಮಾಡಿದ್ರು ಜಾತಿಗಳನ್ನ ಹೆಚ್ಚು ಮಾಡ್ಯಾರ ಆದ್ರೆ ನಮಗೆ ರಿಸರ್ವೇಷನ್ ಪರ್ಸೆಂಟೇಜ್ ಹೆಚ್ಚು ಮಾಡಿದಂತ ಗಂಡುಗಲಿ ಯಾರಾದ್ರೂ ನಮ್ಮ ಬಸವರಾಜ ಬೊಮ್ಮಾಯಣ್ಣ ನಾವೆಲ್ಲ ಅಂತೀವ್ರಿ ನಮಗೆ ಇವತ್ತು ರಿಸರ್ವೇಷನ್ ಸಿಕ್ಕದ ಖುಷಿ ಪಡ್ತೀವಿ ಆದ್ರೆ ಅಣ್ಣಗೆ ತ್ರಾಸ ಎಷ್ಟಾದ ಜೇನುಗೂಡಿ ಕೈ ಹಾಕಿ ಆ ಜೇನು ನಮಗೆ ತಿನ್ಸಂತ ಕೆಲಸ ಮಾಡಕತ್ತಾನ ಆ ಜೇನು ಹುಳ ಕಡಿಸಂತ ಕೆಲಸ ಅಂತ ಮಾಡಕತ್ತಾನ ಅದು ನಾವ್ಯಾರು ಮರ್ಯಕ್ ಹೋಗ್ಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತಾನೆ ನಮಗೆ ನಮ್ಮ ಪಾಲಿಗೆ ರತ್ನಾಕರ ಹೆಂಗೆ ಇದ್ದ ಮಹರ್ಷಿ ವಾಲ್ಮೀಕಿ ಹೆಂಗಾದ ಆ ಥರ ನಮ್ಮ ಗುರುಗಳು 242 ದಿನ ತಪಸ್ಸು ಕುಂತು ಇವತ್ತು ವಾಲ್ಮೀಕಿ ಮಹರ್ಷಿಗಳಾಗಿದ್ದಾರೆ ನಮ್ಮ ಗುರುಗಳು ಆ ರಾಮನ ಅವತಾರದಲ್ಲಿ ಬಂದು ಬಸವರಾಜ ಬೊಮ್ಮಾಯಿ ಅಣ್ಣವರು 7% ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಎಸ್ಟಿಗೆ ಮತ್ತು 17% ಎಸ್ಸಿ ಸಮಾಜಕ್ಕೆ ಕೊಟ್ಟು ಶ್ರೀರಾಮನ ರೂಪದಲ್ಲಿ ತಾವು ಬಂದಿದ್ರಣ್ಣ ಒಂದು ಮಾತ್ರ ಹೇಳ್ತೇವೆ ಈ ಬ್ಯಾಡ್ರ ಇಟ್ಟ ಗುರಿ ಬಿಟ್ಟ ಬಾಣ ಯಾವತ್ತೂ ತಪ್ಪಂಗಿಲ್ಲ ಈ ಜೀವವಿರೋವರೆಗೂ ನಿಮ್ಮ ಗುಲಾಮರಾಗಿ ನಾ ಇರ್ತೇವೆ ಈ ಸರ್ಕಾರದ ಗುಲಾಮರಾಗಿರ್ತೇವೆ ನೀವು ಏನು ಆದೇಶ ಮಾಡ್ತಾ ಅದನ್ನು ಪಾಲನೆ ಮಾಡೋಂಥ ಕೆಲಸ ನಾವು ಮಾಡ್ತೇವೆ ಯಾವತ್ತೂ ನಾವು ಹೇಳಿದ್ದೇವೆ ಯಡಿಯೂರಪ್ಪ ಸಾಹೇಬ್ರಿಗೂ ನಾವು ಲಿಂಗಸೂರಲ್ಲಿ ಹೇಳ್ತೇವೆ ನಮಗೆ ಯಾರಿಗೂ ಮಂತ್ರಿ ಮಾಡ್ಬೇಕು ಮಾಡ್ಲಿಕ್ಕಂದ್ರೆ ಚಿಂತೆ ಇಲ್ಲ ನಮಗೇನಾದ್ರು ಇದ್ರು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಕ ನಮ್ಮ ಮಕ್ಕಳಿಗೆ ನೌಕರಿಗೆ ಒಳ್ಳೇದಾಗೋಸ್ಕರ ನಮ್ಮ ಪೀಳಿಗೆಗೆ ಒಳ್ಳೆಯಾಗೋದಾಗೋಸ್ಕರ ರಿಸರ್ವೇಷನ್ ಹೆಚ್ಚು ಮಾಡಂತೇರಿ ಆ ಕೆಲಸ ತಾವು ಮಾಡಿರಿ ಬಸವರಾಜ ಬೊಮ್ಮಾಯಣ್ಣ ಮುಖ್ಯಮಂತ್ರಿ ವೇದಿಕೆ ಮೇಲಿರುವಂತ ಎಲ್ಲ ಶರಣರಿಗೆ ದೀರ್ಘ ದಂಡ ನಮಸ್ಕಾರಗಳು ನಾನು ಹಾಕ್ತೇನೆ